ಈ ವಿಡಿಯೋವನ್ನು ಶುರು ಮಾಡುವ ಮೊದಲು ಎಲ್ಲರಿಗೂ ಅಡ್ವಾನ್ಸ್ ಆಗಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈ ದಿನಾಚರಣೆಯನ್ನು ಸಿಂಪಲ್ ಆಗಿ ಒಂದು ಸಿಹಿ ತಿಂಡಿ ಮಾಡುವ ಮೂಲಕ ಆಚರಿಸೋಣ ನಮ್ಮ ಬಾವುಟದ ತ್ರಿವರ್ಣ ಬಣ್ಣದಿಂದ ಇನ್ಸ್ಪೈರ್ ಆಗಿ ನಾನು ತಿರಂಗ ಬಿಸ್ಕತ್ ಅನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ ಇದು ತುಂಬಾ ರುಚಿಕರವಾಗಿದೆ ಹಾಗೇನೇ ಬಾಯಲ್ಲಿ ಹಾಕಿದ್ರೆ ಕರಗುವಂತ ಬಿಸ್ಕತ್ ಇದು ನಾವೀಗ ರೆಸಿಪಿಯನ್ನು ಶುರು ಮಾಡೋಣ ಬಿಸ್ಕತ್ ಅನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 1 ಕಪ್ ನಷ್ಟು ಮೈದಾ ಹಿಟ್ಟನ್ನು ಹಾಕ್ತೇನೆ 3/4 ರಿಂದ 1 ಕಪ್ ನಷ್ಟು ಸಕ್ಕರೆ ಪುಡಿಯನ್ನು ಹಾಕಬೇಕು ನಿಮಗೆ ಜಾಸ್ತಿ ಸಿಹಿ ಬೇಡ ಅಂದ್ರೆ 3/4 ಕಪ್ ನಷ್ಟು ಸಕ್ಕರೆ ಪುಡಿ ಸಾಕು ಹಾಗೇನೇ ಎಲ್ಲಾ ಸಾಮಗ್ರಿಗಳನ್ನು ಒಂದೇ ಕಪ್ ನಲ್ಲಿ ಅಳತೆ ಮಾಡಿ ಹಾಕಿ ನಾನೀಗ 1/4 ಕಪ್ ನಷ್ಟು ಬಾಂಬೆ ರವೆಯನ್ನು ಹಾಕ್ತೇನೆ ನಿಮ್ಮತ್ರ ಬಾಂಬೆ ರವೆ ಇಲ್ಲದಿದ್ರೆ ಚಿರೋಟಿ ರವೆಯನ್ನು ಹಾಕಬಹುದು ರವೆ ಜೊತೆಗೆ 1/4 ಟೀಸ್ಪೂನ್ ಅಷ್ಟು ಅಡಿಗೆ ಸೋಡಾವನ್ನು ಹಾಕಬೇಕು ನಾವು ಈ ರೆಸಿಪಿನಲ್ಲಿ ಬೇಕಿಂಗ್ ಪೌಡರ್ ಅನ್ನು ಉಪಯೋಗಿಸುವುದಿಲ್ಲ ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಜರಡಿ ಹಿಡಿಬೇಕು ನಾನು ಈಗ 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತೇನೆ 1/2 ಟೀಸ್ಪೂನ್ ನ ಚಮಚ ಇದು ಹಾಗಾಗಿ ನಾನು 2 ಸಲ ಹಾಕ್ತೇನೆ ಇದನ್ನ ಈಗ ಒಂದ ಸಲ ಚೆನ್ನಾಗಿ ಬೆರೆಸಿಕೊಳ್ಳಿ ನಾನು ಈಗ 1/4 ಕಪ್ ನಷ್ಟು ತುಪ್ಪವನ್ನು ಹಾಕ್ತೇನೆ ನೀವು ಇಲ್ಲಿ ತುಪ್ಪವನ್ನು ಮೆಲ್ಟ್ ಮಾಡ್ಕೊಂಡೇ ಹಾಕಬೇಕು ಗಟ್ಟಿಯಾದ ತುಪ್ಪವನ್ನು ಹಾಕಿದ್ರೆ ನಮಗೆ ಸರಿಯಾದ ಅಳತೆ ಸಿಗುವುದಿಲ್ಲ ನೀವು ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಸಹ ಮೆಲ್ಟ್ ಮಾಡ್ಕೊಂಡು ಹಾಕಬಹುದು ಇಲ್ಲದಿದ್ರೆ ವನಸ್ಪತಿ ಡಾಲ್ಡಾವನ್ನು ಹಾಕಬಹುದು ಡಾಲ್ಡಾ ಹಾಕಿದ್ರೆ ಬಿಸ್ಕತ್ ಚೆನ್ನಾಗಿ ಬರ್ತದೆ ಆದರೆ ಬಿಸ್ಕತ್ ಗೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ತುಪ್ಪದಿಂದ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಿಸ್ಕತ್ ಒಳ್ಳೆ ಗಮದಿಂದ ಕೂಡಿರ್ತದೆ ತುಪ್ಪವನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಾ ಹಿಟ್ಟನ್ನು ಚೆನ್ನಾಗಿ ಕಲೆಸಿಕೊಳ್ಳಿ ನಾವಿಲ್ಲಿ 1 ಡ್ರಾಪ್ ನೀರನ್ನು ಸಹ ಬಳಸೋದಿಲ್ಲ ಕೇವಲ ತುಪ್ಪದಿಂದಲೇ ಹಿಟ್ಟನ್ನು ಕಲೆಸಿಕೊಳ್ಳುತ್ತೇವೆ ಇದರಲ್ಲಿ ಸಾಮಗ್ರಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟೇ ಪ್ರಮಾಣದಲ್ಲಿ ಅಳತೆ ಮಾಡಿ ಹಾಕಿ ಇದಕ್ಕೆ ಬೆಣ್ಣೆಯನ್ನು ಮೆಲ್ಟ್ ಮಾಡಿಕೊಂಡು ಹಾಕಿದ್ರೆ ಇದು ಬೆಣ್ಣೆ ಬಿಸ್ಕತ್ ಆಗುತ್ತದೆ ಇದರಲ್ಲಿ ಹಾಕಿರುವ ತುಪ್ಪದಿಂದ ನಾವು ಸಾಫ್ಟ್ ಆದ ಹಿಟ್ಟನ್ನು ತಯಾರಿಸಿಕೊಳ್ಳಬಹುದು ಒಂದೇ ಸಲ ಎಲ್ಲಾ ತುಪ್ಪವನ್ನು ಹಾಕಲಿಕ್ಕೆ ಹೋಗಬೇಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕುತ್ತಾ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲೆಸಿಕೊಳ್ಳಿ ಹಿಟ್ಟು ಈಗ ಆಲ್ಮೋಸ್ಟ್ ಕಲೆಸಿಕೊಂಡಿದ್ದಾಯ್ತು ಇದು ಈ ರೀತಿ ಕಾಣ್ತದೆ ನೋಡಿ ನೀವು ಬೇಕಾದ್ರೆ ಇನ್ನೊಂದು ಕೈಯಿಂದ ಮುಟ್ಟಿಕೊಂಡು ನೋಡಬಹುದು ಇದಕ್ಕೆ ಯಾವುದೇ ಅಂಟು ಇರುವುದಿಲ್ಲ ಈ ಹಿಟ್ಟನ್ನು ಈ ರೀತಿ ನಾನು ಚೆನ್ನಾಗಿ ಒಟ್ಟುಗೂಡಿಸುತ್ತೇನೆ ಇದನ್ನೀಗ ನಾವು 4 ಗಂಟೆನಾದರೂ ಪಕ್ಕಕ್ಕೆ ಇಡಬೇಕು ಈ 4 ಗಂಟೆಯಲ್ಲಿ ಹಿಟ್ಟು ಚೆನ್ನಾಗಿ ತುಪ್ಪವನ್ನು ಆದಷ್ಟು ಹೀರುತ್ತದೆ ನಾಲ್ಕು ಗಂಟೆಯ ನಂತರ ನಾನು ಇದನ್ನು ಓಪನ್ ಮಾಡಿ ನೋಡ್ತೇನೆ ತುಪ್ಪವೆಲ್ಲ ಆದಷ್ಟು ಹೀರ್ಕೊಂಡು ಇದು ಎಷ್ಟು ಡ್ರೈ ಆಗಿಬಿಟ್ಟಿದೆ ನೋಡಿ ಮೊದಲಿಗೆ ನಾನು ಈ ರೀತಿ ಮಾಡ್ಕೊಂಡು ಒಂದೊಂದಾಗಿ ಇದನ್ನು ಬಿಡಿಸ್ಕೊಳ್ತೇನೆ ಈಗ ಇದನ್ನು 3 ರಿಂದ 4 ನಿಮಿಷ ಚೆನ್ನಾಗಿ ನಾದಿಕೊಳ್ಳಬೇಕು ನೀವು ಇದನ್ನು ಸ್ವಲ್ಪ ಒತ್ತಿಕೊಂಡು ನಾದಿಕೊಳ್ಳುವಾಗ ತುಪ್ಪ ನಿಮ್ಮ ಕೈಯ ಬಿಸಿಗೆ ಕರಗಿಕೊಂಡು ಒಳ್ಳೆ ಮಾಯಿಶ್ಚರ್ ಬಿಡುತ್ತದೆ ಆಗ ನೀವು ಸಾಫ್ಟ್ ಆದ ಹಿಟ್ಟನ್ನು ಈ ರೀತಿ ಕಲೆಸಿಕೊಳ್ಳಬಹುದು ಬಿಸ್ಕತ್ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗಿದೆ ಇದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಈ ರೀತಿ ಒತ್ತಿ ತೋರಿಸ್ತೇನೆ ನೋಡಿ ನಾವಿಲ್ಲಿ ತ್ರಿವರ್ಣ ಬಣ್ಣದ ಬಿಸ್ಕತ್ ಅನ್ನು ಮಾಡೋದ್ರಿಂದ ನಾನು ಹಿಟ್ಟನ್ನು 3 ಭಾಗಗಳನ್ನಾಗಿ ವಿಂಗಡಿಸುತ್ತೇನೆ 3 ಭಾಗಗಳನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ನಾನು ವಿಂಗಡಿಸಿದ ಹಿಟ್ಟನ್ನು ಒಂದು ಪ್ಲೇಟ್ ನಲ್ಲಿ ಇರಿಸುತ್ತೇನೆ ಈ 3 ಆಲ್ಮೋಸ್ಟ್ ಸೇಮ್ ಸೈಜ್ ಅಲ್ಲಿ ಇದೆ ನೋಡಿ ಒಂದು ಬಣ್ಣ ಬಿಳಿಯಾಗಿರೋದ್ರಿಂದ ನಾನು ಒಂದು ಭಾಗಕ್ಕೆ ಯಾವುದೇ ಬಣ್ಣ ಹಾಕೋದಿಲ್ಲ ಉಳಿದ 2 ಹಿಟ್ಟಿಗೆ ಕೇಸರಿ ಮತ್ತು ಹಸಿರು ಬಣ್ಣವನ್ನು ಕೊಡಬೇಕು ಒಂದು ಭಾಗವನ್ನು ಮಿಕ್ಸಿಂಗ್ ಬೌಲ್ ಗೆ ಹಾಕಿ ಮತ್ತು ಇದಕ್ಕೆ ಕೇಸರಿ ಬಣ್ಣದ ಫುಡ್ ಕಲರ್ ಅನ್ನು ಹಾಕಿ ನಿಮ್ಮತ್ರ ಕೇಸರಿ ಕಲರ್ ಇಲ್ಲ ಅಂದ್ರೆ ಸ್ವಲ್ಪ ಕೆಂಪು ಮತ್ತು ಹಳದಿ ಬಣ್ಣ ಹಾಕಿದ್ರೆ ಅದು ಕೇಸರಿ ಕಲರ್ ಆಗುತ್ತದೆ ಇದಕ್ಕೆ ಸಮಾನವಾದ ಕಲರ್ ಬರುವ ತನಕ ನಾನು ಈ ರೀತಿ ಬೆರೆಸಿಕೊಳ್ಳುತ್ತೇನೆ ಈ ಹಿಟ್ಟು ಈಗ ಕೇಸರಿ ಕಲರ್ ಆಗಿಬಿಟ್ಟಿದೆ ಸದ್ಯಕ್ಕೆ ನಾನು ಇದನ್ನು ಬದಿಗಿಡ್ತೇನೆ ಮತ್ತು ಇನ್ನೊಂದು ಹಿಟ್ಟಿಗೆ ಬಣ್ಣ ಹಾಕ್ತೇನೆ ಇನ್ನೊಂದು ಹಿಟ್ಟಿನ ಉಂಡೆಯನ್ನು ನಾನು ಮಿಕ್ಸಿಂಗ್ ಬೌಲ್ ಗೆ ಹಾಕ್ತೇನೆ ಮತ್ತು ಇದಕ್ಕೆ ಹಸಿರು ಬಣ್ಣದ ಫುಡ್ ಕಲರ್ ಅನ್ನು ಹಾಕ್ತೇನೆ ಇದಕ್ಕೂ ಸಹ ಕೇಸರಿ ಬಣ್ಣ ಮಾಡಿದ ಹಾಗೇನೇ ಹಸಿರು ಬಣ್ಣ ಬರುವ ತನಕ ಚೆನ್ನಾಗಿ ಮಿಶ್ರಣ ಮಾಡಬೇಕು ಸೋ ಈಗ ಕೇಸರಿ ಬಿಳಿ ಹಸಿರು ಬಣ್ಣದ ಹಿಟ್ಟು ರೆಡಿ ಆಗಿದೆ ಮುಂದೆ ಏನು ಮಾಡಬೇಕು ಅಂತ ನೋಡೋಣ
ಈ ತ್ರಿವರ್ಣ ಹಿಟ್ಟನ್ನು ಒಂದು ಪ್ಲೇಟ್ ನಲ್ಲಿ ಈ ರೀತಿ ಇಟ್ಟಿದ್ದೇನೆ. ಇದು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ. ನಾನೀಗ ಸಣ್ಣ ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತೇನೆ. ನಾನಿಲ್ಲಿ ದೊಡ್ಡ ಗಾತ್ರದ ಬಿಸ್ಕತ್ ಅನ್ನು ಮಾಡಿರೋದ್ರಿಂದ ಇಷ್ಟು ಗಾತ್ರದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ನೀವು ಚಿಕ್ಕ ಗಾತ್ರದ ಬಿಸ್ಕತ್ ಅನ್ನು ಮಾಡೋದಾದ್ರೆ ಸಣ್ಣ ಗಾತ್ರದ ಉಂಡೆಯನ್ನು ಮಾಡಿ. ಎಲ್ಲಾ ಉಂಡೆಗಳನ್ನು ಮಾಡಿದ್ದಾಯ್ತು. ಇದು ಈ ರೀತಿ ಕಾಣ್ತದೆ. ಇದಕ್ಕೆ ಬಿಸ್ಕತ್ ನ ಆಕಾರವನ್ನು ಹೇಗೆ ಕೊಡೋದಂತ ನೋಡೋಣ. ಮೊದಲಿಗೆ ನಾನು ಕೇಸರಿ ಬಣ್ಣದ ಉಂಡೆಯನ್ನು ಇಡ್ತೇನೆ. ಇದರ ಜೊತೆಗೆ ಬಿಳಿ ಮತ್ತು ಹಸಿರು ಬಣ್ಣದ ಉಂಡೆಯನ್ನು ಇಡಬೇಕು. ಇದನ್ನು ಎರಡನೇ ಸಲ ರಿಪೀಟ್ ಮಾಡಿ. ಇದನ್ನೀಗ ಈ ರೀತಿ ಎದುರು ತಂದು ಒಟ್ಟುಗೂಡಿಸಿ. ನಿಮ್ಗೆ ಈ ರೀತಿ ಬಣ್ಣ ಹಾಕಿ ಮಾಡೋದು ರಗಳೆ ಅಂತ ಅನಿಸಿದ್ರೆ ಡೈರೆಕ್ಟ್ ಆಗಿ ಹಿಟ್ಟನ್ನು ಬಿಸ್ಕತ್ ತರ ಶೇಪ್ ಕೊಟ್ಟು ಬೇಕ್ ಮಾಡಬಹುದು. ಯಾವುದೇ ಸ್ಪರ್ಧೆ ಅಥವಾ ಇಂಥ ಒಕೇಜನ್ ನಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ಈ ಒಟ್ಟುಗೂಡಿಸಿದ ಹಿಟ್ಟನ್ನು ನಾನೀಗ ಚಪ್ಪಟೆ ಮಾಡಿಕೊಳ್ತೇನೆ. ಮತ್ತೆ ಇದನ್ನು ಈ ರೀತಿ ರೋಲ್ ತರ ಮಾಡಿ. ಈಗ ಇದರ ಶೇಪ್ ಮತ್ತು ಕಲರ್ ಕಾಂಬಿನೇಷನ್ ನೋಡಿ, ಪಕ್ಕ ಬೇಕರಿನಲ್ಲಿ ಸಿಗುವ ಬಿಸ್ಕತ್ ತರಾನೇ ಇದೆ. ಮಧ್ಯಭಾಗದಲ್ಲಿ ಈ ರೀತಿ ಒತ್ತಿಕೊಂಡು ಡಿಸೈನ್ ತರ ಮಾಡ್ತೇನೆ. ನೀವು ಬೇಕಾದ್ರೆ ಇದರ ನಡುವೆ ಒಂದು ಡ್ರೈ ಫ್ರೂಟ್ ಅನ್ನು ಇಡಬಹುದು. ಇದೇ ರೀತಿ ಉಳಿದ ಹಿಟ್ಟಿಗೂ ಆಕಾರ ಕೊಡಿ. ಒಂದು ಬೇಕಿಂಗ್ ಟ್ರೇಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಶೇಪ್ ಕೊಟ್ಟ ಎಲ್ಲಾ ಬಿಸ್ಕತ್ ಅನ್ನು ಈ ರೀತಿ ಇಡ್ತೇನೆ. ಇದನ್ನು ಈ ರೀತಿ ಸ್ವಲ್ಪ ದೂರ ದೂರನೇ ಇಡಬೇಕು. ಕುಕ್ಕರ್ ಅಥವಾ ಕಡಾಯಿನಲ್ಲಿ ಬೇಕ್ ಮಾಡುವವರು ಪ್ರೀಹೀಟ್ ಮಾಡಿಕೊಂಡು 20-25 ನಿಮಿಷ ಬೇಕ್ ಮಾಡಬೇಕಾಗ್ತದೆ. ನಾನು ಓವನ್ ನಲ್ಲಿ 180°C ಗೆ 15 ನಿಮಿಷ ಬೇಕ್ ಮಾಡ್ತೇನೆ. ಪ್ರತಿಯೊಬ್ಬರ ಓವನ್ ಡಿಫರೆಂಟ್ ಆಗಿರೋದ್ರಿಂದ ಬೇಕಿಂಗ್ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ತಿರಂಗ ಬಿಸ್ಕತ್ ಈಗ ಬೇಕಾಗಿ ರೆಡಿ ಆಗಿದೆ. ಇದನ್ನು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಬಿಸ್ಕತ್ ನ ಮೇಲೆ ಈ ರೀತಿ ಕ್ರ್ಯಾಕ್ಸ್ ಬಂದ್ರೆ ಇದು ಪರ್ಫೆಕ್ಟ್ ಆಗಿ ಬೇಕಾಗಿದೆ ಅಂತ ಅರ್ಥ. ನಾನಿದನ್ನು ತುಂಡು ಮಾಡಿ ಹೇಗಾಗಿದೆ ಅಂತ ತೋರಿಸ್ತೇನೆ. ಇದು ತಣ್ಣಗಾದ ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ತುಂಬಾ ದಿನ ನೀವು ಸ್ಟೋರ್ ಮಾಡಬಹುದು. ನಮ್ಮ ಈ ರೆಸಿಪಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.